ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಈ ಮುಂದುವರೆದ ಭಾಗವಾದಂತಹ ಪ್ರತಿದಿನ 10 ಪದಗಳ ತಯಾರಿ ನಮ್ಮ PSI ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪದಗಳನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಕಾರ್ಯಕ್ರಮದ ಅಜೆಂಡಾ ನಿಮ್ಗೆ ಗುರುತಿರಲಿ, ನಾವು ಪ್ರತಿ ವಿಷಯದ ಮೇಲೆ ಮೊದಲು ಪ್ರತಿಯೊಂದು ವಿಷಯದ ಮೇಲೆ ಒಂದು ಸ್ವಲ್ಪ ನಿಮಗೆ ಬೇಸಿಕ್ ನಾಲೆಜು, ಆಮೇಲೆ ಇಂಗ್ಲೀಷಿಗೆ ಬೇಕಾಗುವಂಥ ಒಂದಿಷ್ಟು ಮೂಲ ಪದಗಳು, ಬೇಸಿಕ್ ಜನರಲ್ ವರ್ಡ್ಸ್ ಅಂತ ನಾವು ಹೇಳ್ತಾ ಹೋಗ್ತೇವೆ. ಅವುಗಳ ಒಂದು ಮಾಹಿತಿ ನಿಮಗೆ ಇರಬೇಕು, ಹೀಗಾಗಿ ಅವನ್ನು ಕವರ್ ಮಾಡ್ತಾ ಹೋಗ್ತೇನೆ. ಅದಾದ ನಂತರ ನಿಮಗೆ ನ್ಯೂಸ್ ಪೇಪರ್ನಲ್ಲಿ ಬರುವಂಥದ್ದು ಮತ್ತು ಇಂಗ್ಲೀಷ್ ಗ್ರಾಮರು, ಇವು ಮೂರು ನಾನು ನಿಮಗೆ ಒಂದು ಐ ಥಿಂಕ್ 50 ಕ್ಲಾಸಸ್ನಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈ 50 ಕ್ಲಾಸಸ್ನಲ್ಲಿ ನಾವು ಆಲ್ಮೋಸ್ಟ್ ಇದನ್ನು ಕವರ್ ಅಪ್ ಮಾಡಿದರೆ ಯು ವಿಲ್ ಬಿ ಇನ್ ದಿ ಪೊಸಿಷನ್ ಟು ರೈಟ್ ಆರ್ ಟ್ರಾನ್ಸ್ಲೇಟ್ ಬೌತ್ ಇನ್ ಇಂಗ್ಲೀಷ್ ಟು ಕನ್ನಡ ಆ್ಯಂಡ್ ಕನ್ನಡ ಟು ಇಂಗ್ಲೀಷ್ನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡುವ ಒಂದು ಕ್ಷಮತೆ ಅನ್ನೋನ್ನು ನೀವು ಅಭಿವೃದ್ಧಿಪಡಿಸ್ಕೊಂಡಿರ್ತೀರ. ಅದಾದ ನಂತರ ನಿಮಗೆ ಇದು ಮ್ಯಾಜಿಕ್ ಅಂತ, ನಾನು ಇದು ಮ್ಯಾಜಿಕ್ ಸ್ಟೇಜ್ ಅಂತೇಳಿ ಇಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ ಕೊಡ್ತಾ ಹೋಗ್ತೇನೆ, ನಾನು ನಿಮ್ಗೆ ಹೇಳೋದು ಬೇಡ, ನೀವೆಲ್ಲ ಮಾಡ್ತಾ ಹೋಗ್ತೀರ. ಆಮೇಲೆ ಇಲ್ಲಿ ನಾವು ಸೆಂಟೆನ್ಸ್ ಕೆಲವೊಂದಿಷ್ಟನ್ನು ಫಾರ್ಮ್ ಮಾಡ್ತಾ ಹೋಗೋಣ. ಇದು ನಮ್ಮ ಅಜೆಂಡ್ ಆಯಿತು. ನೆಕ್ಸ್ಟು ನೋಡಿ, ಇವತ್ತಿನ ಪದಗಳನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಮೊದಲನೇದಾಗಿ ಹೇಳಬೇಕಂತಂತಂದರೆ ಇತಿಹಾಸ ಅಥವಾ ಹಿಸ್ಟ್ರಿ ಅಂತಂದರೆ ನಿಮಗೆ ಇತಿಹಾಸ ಬರುತ್ತದೆ. ಇದೇ ನಿಮಗೆ ಹಿಸ್ಟೋರಿಯನ್ ಅಂತ ಬರುತ್ತದೆ. ಹಿಸ್ಟೋರಿಯನ್ ಅಂತಂತಂದರೆ ಇತಿಹಾಸಗಾರ ಅಥವಾ ಇತಿಹಾಸಗಾರರು. ಅದು ಸಂದರ್ಭಾನುಸಾರವಾಗಿ ನಾನು ನಿಮಗೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನೆಕ್ಸ್ಟ್ ಹೇಳ್ತೇನೆ ನಾನು ನಿಮಗೆ. ಈಗ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿ ಅಂತಂದರೆ ಇತಿಹಾಸ ಅಂತ ಗುರುತು. ಈಗ ಹಿಸ್ಟೋರಿಯನ್ ಅಂತಂತಂದರೆ ನಿಮಗೆ ಇತಿಹಾಸಗಾರ. ಇದೇ ರೀತಿ ನಿಮಗೆ ಈಗ ಇದು ಪ್ರೀ ಹಿಸ್ಟ್ರಿ ಅಂತಂದರೆ ಇದು ಎಲ್ಲಾದರೂ ಪ್ರೀ ಅಂತ ವರ್ಡ್ ಬಂತಂದರೆ ನೀವು ಅಂದ್ಕೊಳ್ಳಿ, ಒಂದು ಪಾಯಿಂಟ್ಗಿಂತ ಅದು ಹಿಂದ್ಗಡೆದು ಅಂದರೆ ಒಂದು ನೀವು ಎಲ್ಲೇ ಒಂದು ರೆಫರೆನ್ಸ್ ಕೊಡ್ತಾ ಇದ್ದೀರಾ ಆ ರೆಫರೆನ್ಸ್ಗಿಂತ ಇದು ಹಿಂದಿಂದ ಅಂತೇಳಿ ಅರ್ಥ. ಇದು ಪ್ರೀ ಹಿಸ್ಟ್ರಿ ಅಂದರೆ ಪೂರ್ವ ಇತಿಹಾಸ. ಅದು ಆ್ಯನ್ಸಿಯಂಟ್ ಹಿಸ್ಟ್ರಿ ಅಂತಂದರೆ ನಿಮಗೆ ಪ್ರಾಚೀನ. ಆ್ಯನ್ಸಿಯಂಟ್ ಅಂತಂದರೆ ಪ್ರಾಚೀನ. ಇಲ್ಲಿ ಈ ಕನ್ನಡ ಮಾಧ್ಯಮದ ಹುಡುಗರು ನೀವು ಇದನ್ನು ಸ್ಪೆಲ್ಲಿಂಗ್ಸ್ನ ನೋಡ್ಕೋಬೇಕು. ಆ್ಯನ್ಸಿಯಂಟ್ ಅಂತಂದರೆ ಮಿಡೈವಲ್ ಅಂತಂದರೆ ಆಮೇಲೆ ಮಾಡರ್ನ್ ಅಂತಂದರೆ ಪ್ರಾಚೀನ ಇತಿಹಾಸ, ಮಧ್ಯಯುಗದ ಇತಿಹಾಸ ಅಥವಾ ಆಧುನಿಕ ಇತಿಹಾಸ. ಇದೇ ನಿಮಗೆ ನೆಕ್ಸ್ಟ್ ನೀವು ನಿಮ್ಮ GS ಪೇಪರ್ನಲ್ಲಿ ಓದುವಾಗ ನೀವು ನೋಡಿರ್ತೀರ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಅಂತೇಳಿ. ಓಕೆ, ಪೋಸ್ಟ್ ಇಂಡಿಪೆಂಡೆಂಟ್ ಹಿಸ್ಟ್ರಿ ಅಂತಂತಂದರೆ ನಿಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿಯಲ್ಲಿ ನಿಮಗೆ ಗೊತ್ತಾಗ್ತದ ಈ ಪೋಸ್ಟ್ ಅನ್ನೋದೇನದ ಯಾವುದದು ಇಂಡಿಪೆಂಡೆನ್ಸ್ ಆದ ನಂತರದ. ಓಕೆ, ಅದೇ ನಿಮಗೆ ಪ್ರೀ ಇಂಡಿಪೆಂಡೆನ್ಸ್ ಅಂತಂತಂತಂದರೆ 1947ಕ್ಕಿಂತ ಮೊದಲಿದು. ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತಂದರೆ 1947ರ ನಂತರದು. ಈ ರೀತಿ ಇದನ್ನು ನೀವು ಪೋಸ್ಟು ಮತ್ತು ಪ್ರೀನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟು ಇನ್ನೊಂದು ವರ್ಡ್ ಇಲ್ಲಿ ನಿಮ್ಗೆ ಹೇಳಬೇಕಂತಂದರೆ ನಾನು ಹಿಸ್ಟೋರಿಕಲ್ ಅಂತ ಬಂದರೆ ನಿಮಗೆ ಸೊ ಹಿಸ್ಟೋರಿಕಲ್ ಈಗ ನಿಮಗೆ ಹಿಸ್ಟೋರಿಕಲ್ ಅಂತಂತಂದರೆ ನಿಮಗೆ ಐತಿಹಾಸಿಕ ಅಂತ ಬರುತ್ತದೆ. ಐತಿಹಾಸಿಕ. ಓಕೆ, ಈಗ ನೀವು ಹಿಸ್ಟೋರಿಕಲ್ ಮೂವೀಸ್ ಅಂತ ಹೇಳ್ತೇವೆ ಅಥವಾ ಹಿಸ್ಟೋರಿಕಲ್ ಜಜ್ಮೆಂಟು. ಸುಪ್ರೀಂ ಕೋರ್ಟ್ ಈಗ ಕೇಶವಾನಂದ ಭಾರತಿ ಸುಪ್ರೀಂ ಕೋರ್ಟ್ ಒಂದು ಹಿಸ್ಟೋರಿಕಲ್ ಜಜ್ಮೆಂಟ್ ಅಂತ ಹೇಳ್ಬೋದು, ಯಾಕಂತಂದರೆ ನಿಮಗೆ ಬೇಸಿಕ್ ಸ್ಟ್ರಕ್ಚರನ್ನು ಡಿಫೈನ್ ಮಾಡಿದ್ರು ರೀ. ಓಕೆ, ಅಲ್ಲಿ ಇವಾಲ್ವ್ ಆಯಿತು. ಇದೇ ರೀತಿ ನೀವು ಈಗ ನೋಡಿ, ನಾನು ಮೇನ್ ಹಿಸ್ಟ್ರಿನ ಒಂದು ಪದ ತೊಗೊಂಡು ನೆಕ್ಸ್ಟ್ ಮುಂದಿನ ಪದಗಳನ್ನು ಹೇಳ್ತಾ ಹೋಗಿದ್ದೇನೆ. ಈಗ ನೆಕ್ಸ್ಟು ಅದೇ ರೀತಿ ನೋಡ್ತಾ ಹೋದರೆ ಇನ್ನೊಂದು ನೆಕ್ಸ್ಟ್ ವರ್ಡು ಶಿಲಾಯುಗ. ಈ ಶಿಲಾಯುಗ ಅಂತಂತಂದರೆ ನಿಮ್ಗೆ ಗೊತ್ತಿರಲಿ ಸ್ಟೋನ್ ಏಜ್ಗೆ ನಾವು ಶಿಲಾಯುಗ ಅಂತ ಹೇಳ್ತೀವಿ. ಈ ಶಿಲಾಯುಗದಲ್ಲಿ ನಿಮಗೆ ಕನ್ನಡ ಮಾಧ್ಯಮದ ಹುಡುಗರು ಕೇಳಿರ್ತೀರ ಪೂರ್ವ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಕಂಚಿನ ಶಿಲಾಯುಗ. ಹಾಗಾದ್ರೂ ಇಂಗ್ಲೀಷ್ನಲ್ಲಿ ಯಾವ ರೀತಿ ವರ್ಡನ್ನು ನೀವು ಯೂಸ್ ಮಾಡಬೇಕು? ಪ್ಯಾಲಿಯೋಲಿಥಿಕ್. ಓಕೆ, ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್. ಓಕೆ, ಇಲ್ಲಿ ನೀವು ಸ್ಪೆಲ್ಲಿಂಗ್ಸ್ನ ಸ್ವಲ್ಪ ನೋಡ್ಕೋಬೇಕು. ಪ್ಯಾಲಿಯೋಲಿಥಿಕ್ ಅಂತಂದರೆ ಪೂರ್ವ ಶಿಲಾಯುಗ, ಮೀಸೋಲಿಥಿಕ್ ಅಂತಂತಂದರೆ ಮಧ್ಯ ಶಿಲಾಯುಗ, ನಿಯೋಲಿಥಿಕ್ ಅಂತಂದರೆ ನವಶಿಲಾಯುಗ, ಚಾಲ್ಕೋಲಿಥಿಕ್ ಅಂತಂದರೆ ನಿಮಗೆ ಕಂಚಿನ ಶಿಲಾಯುಗ. ಈ ರೀತಿ ನೀವು ಸ್ವಲ್ಪ ಇಂಗ್ಲೀಷಿದ್ದು ಸ್ಪೆಲ್ಲಿಂಗ್ಸ್ ಕೂಡ ನೋಡ್ಕೋಬೇಕು. ಕನ್ನಡದ ಮಾಧ್ಯಮದ ಹುಡುಗರು ಸ್ವಲ್ಪ ಇದು ನವಶಿಲಾಯುಗ, ಮಧ್ಯಶಿಲಾಯುಗ, ಪೂರ್ವ ಶಿಲಾಯುಗ ಇದನ್ನು ನೀವು ನೋಡ್ಕೋಬೇಕು. ಓಕೆ, ನೆಕ್ಸ್ಟು ಬೇಸಿಕ್ ವರ್ಡ್ಸು ಮತ್ತೆ ನಾನು ಇಲ್ಲಿ ತಗೋತಾ ಇದ್ದೀನಿ. ಆರ್ಕಿಯೋಲಾಜಿಕಲ್ ನಿಮ್ಗೆ ಗೊತ್ತೆ, ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ನಿಮಗೆ ತುಂಬ ಬಾರಿ ಕ್ವಶನ್ ಕೇಳ್ತಾರೆ ಆರ್ಕಿಯೋಲಾಜಿಕ್ ಸರ್ವೆ ಆಫ್ ಇಂಡಿಯಾ ಏನು ಮಾಡಿದೆ. ಈ ಆರ್ಕಿಯೋಲಾಜಿಕಲ್ ಅಂತಂದರೆ ನಿಮಗೆ ಏನು ಗೊತ್ತಿರಲಿ, ಪುರಾತತ್ವ. ಏನು ಪುರಾತತ್ವ? ಮುಂದೆ ಈ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಮಾಡ್ತಾರೆ, ಇವರು ಕೆಲವೊಂದಿಷ್ಟು ಎಕ್ಸ್ಕ್ಯಾವೇಷನ್ ಮಾಡ್ತಾರೆ. ಏನು ಎಕ್ಸ್ಕ್ಯಾವೇಷನ್ ಇದು ಅಂತಂದರೆ ನಿಮಗೆ ಉತ್ಖನ್. ಏನು ಉತ್ಖನ್? ಈಗ ನಿಮಗೆ
ಹರಪ್ಪನ್ ಫಸ್ಟ್ ಟೈಮ್ ಯಾರು ಎಕ್ಸ್ಕ್ಯಾವೇಟೆಡ್ ಮಾಡಿದರು ಅಂತೇಳಿ ಕೇಳ್ತಾ ಬರ್ತಾರೆ. ಅವಾಗ ನೀವು ಆನ್ಸರ್ ನೀವು ಅದು ಕ್ವಶನ್ ಪೇಪರ್ ನೀವು ಇಂಗ್ಲೀಷ್ನಲ್ಲಿ ಈ ರೀತಿ ಇರುತ್ತದೆ. ಅದೇ ನೀವು ಕನ್ನಡದಲ್ಲಿ ನೋಡಿದ್ರೆ ಇದನ್ನು ಹರಪ್ಪನ್ ಸಿಟ್ಟಿನ ಮೊದಲು ಯಾರು ಸಂತೋಷಿದ್ದರು ಅಂತ ಹೇಳ್ತಾ ಬರ್ತಾರೆ. ಈ ರೀತಿ ಇರುತ್ತೆ ಇದು. ಬಟ್ ಈಗ ಆ್ಯಸ್ ಆಫ್ ನಾವು ಜಸ್ಟ್ ನೀವು ಸ್ವಲ್ಪ ಮೀನಿಂಗ್ ನೋಡ್ಕೊಳ್ಳಿ. ಆ ಚೇಂಜಸ್ನ ಮಾಡೋದು ಟೆನ್ಸಸ್ ಟೈಮ್ನಲ್ಲಿ ನಾನು ನಿಮಗೆ ಅದನ್ನು ಹೇಳ್ತಾ ಬರ್ತೀನಿ. ಆಮೇಲೆ ಕೆಲವೊಂದಿಷ್ಟು ವರ್ಬ್ಸ್ನ ಮಾಡಬೇಕಾಗುತ್ತೆ ನಾವು v1 v2 v3. ಆ v1 v2 v3 ಮಾಡುವಾಗ ನಾನು ಇದನ್ನು ಹೇಳ್ತಾ ಬರ್ತೇನೆ ನಿಮಗೆ. ನೆಕ್ಸ್ಟು ನಿಮಗೆ ಎಕ್ಸ್ಕ್ಲಮೇಷನ್ ಆಗೋದ ನಂತರ ಇನ್ನೊಂದು ವರ್ಡ್ ಬರುತ್ತೆ, ಇನ್ಸ್ಕ್ರಿಪ್ಷನ್ ಅಂತ. ಹಲವಾರು ಬಾರಿ ನೀವು ಕೇಳಿರ್ತೀರಾ ಇನ್ಸ್ಕ್ರಿಪ್ಷನ್. ಸ್ಪೆಲ್ಲಿಂಗ್ಸ್ ನೋಡ್ಕೋಬೇಕು ಇಂಗ್ಲೀಷ್ ಕನ್ನಡ ಮಾಧ್ಯಮದ ಹುಡುಗರು, ಸ್ಪೆಲ್ಲಿಂಗ್ಸ್ ನೋಡ್ಕೋಬೇಕು ಇಂಗ್ಲೀಷ್ ಮಾಧ್ಯಮದ ಹುಡುಗರು, ಇಲ್ಲಿ ಒತ್ತಕ್ಷರನ ನೋಡ್ಕೋಬೇಕು. ಓಕೆ, ನೆಕ್ಸ್ಟು ಇನ್ಸ್ಕ್ರಿಪ್ಷನ್ಸ್ ಅಂತಂದರೆ ಶಿಲಾಶಾಸನ ಅಥವಾ ಭೌತಿಕವಾಗಿ ನಾವು ಶಾಸನಗಳು ಅಂತ ಕರಿತೇವೆ, ಶಾಸನಗಳು. ಓಕೆ, ಆಮೇಲೆ ಈ ಶಾಸನಗಳು ಬಂದರೆ ಆ ಶಾಸನಗಳ ಮೇಲೆ ನಿಮಗೆ ಏನೋ ಒಂದು ಕೆತ್ತನೆ ಇರ್ತದೆ. ಓಕೆ, ಆ ಕೆತ್ತನೆಗೆ ಈಗ ನೀವು ಸ್ಟೇಟ್ಮೆಂಟ್ ಬರುವಾಗ ಹೇಳ್ತಾರೆ ಹೇಗೆ ಅಂತಂದರೆ, ಈಗ ಒಂದು ಪೀರಿಯಡ್ ಇದೆ, ಒಂದು ಪೀರಿಯಡ್ನಲ್ಲಿ ಯಾರ್ದೋ ಒಂದು ಪೀರಿಯಡ್ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಕ್ಟ್ಲಿ ಹೇಳ್ತಾ ಇಲ್ಲ, ಈಗ ಮೌರ್ಯನ್ ಪೀರಿಯಡ್ನಲ್ಲಿ ನಿಮಗೆ ಎನ್ಗ್ರೇವಿಂಗ್ ಸ್ಟಾರ್ಟ್ ಆಯಿತು, ಒಂದು ಶಾಸನಗಳ ಮೇಲೆ ಕೆತ್ತನೆ ಶುರುವಾಯಿತು. ಏನೋ ಒಂದು ಕೆತ್ತನೆ ಶುರುವಾಗಿದ್ದು ಯಾರ ಪೀರಿಯಡ್ನಲ್ಲಿ, ಇದು ಒಂದು ಯಾವುದೋ ಒಂದು ಪೀರಿಯಡ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂಥೇಳಿ ನಿಮಗೆ ಸ್ಟಾರ್ಟ್ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಆ ಟೈಮ್ನಲ್ಲಿ ಎಂಗ್ರೇವಿಂಗ್ ಅಂತ ಬರುತ್ತಲೇ ನೀವು, ಇದು ಏನೋ ಒಂದು ವರ್ಡ್ ಬಂದಿದೆ ಅಂತಲ್ಲ, ಇದು ಎಂಗ್ರೇವಿಂಗ್ಸ್ ಅಂತಂದರೆ ಕೆತ್ತನೆ, ಕೆತ್ತನೆಗಳು ಇರ್ತದೆ. ಒಂದು ಕಲ್ಲು ಇರ್ತದೆ, ಆ ಕಲ್ಲಿನ ಮ್ಯಾಗೆ ನಿಮ್ಗೆ ಏನೋ ಒಂದು ಕೆತ್ತನೆ ಇದೆಯಲ್ಲ, ಈ ಕೆತ್ತನೆಗೆ ಎನ್ಗ್ರೇವಿಂಗ್ಸ್ ಅಂತ ಹೇಳ್ತಾರೆ. ಅಥವಾ ಪೇಂಟಿಂಗ್ಸ್ ಇರಲಿ, ನಮ್ಮದು ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಕಲೆ ಮತ್ತು ಸಂಸ್ಕೃತಿ, ಅಲ್ಲಿ ನೀವು ಓದುವಾಗ ನಿಮಗೆ ಗೊತ್ತಾಗುತ್ತದೆ ಇನ್ಸ್ಕ್ರಿಪ್ಷನ್ಸ್ ಮೇಲೆ ಮತ್ತು ಗೋಡೆ ಮೇಲೆ ಎಲ್ಲಾದರೂ ಒಂದಿಷ್ಟು ಕೆತ್ತನೆಗಳು ಇರ್ತವೆ, ಎನ್ಗ್ರೇವಿಂಗ್ಸ್ ಇರ್ತದೆ. ಓಕೆ, ಅದನ್ನು ಇಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ ನೋಡಿ, ಮುಂದಿಂದು ವರ್ಡು ಇದೇ ರೀತಿ ಸಿಂಪಲಾಗಿ ತೊಗೊಂಡಿದ್ದೇನೆ. ಕಾಯಿನ್ಸ್, ಕಾಯಿನ್ಸ್ ಅಂತಂತಂದರೆ ನಾಣ್ಯಗಳು, ಇವೆಲ್ಲ ನೀವು ಹಿಸ್ಟ್ರಿ ಓದಾಗ ಬರ್ತದೆ. ಮೌನುಮೆಂಟ್ಸ್, ಮೌನುಮೆಂಟ್ಸ್ ಅಂತಂದರೆ ಸ್ಮಾರಕಗಳು, ಸ್ಮಾರಕಗಳು ಮೌನುಮೆಂಟ್ಸು. ಓಕೆ, ಮೌನುಮೆಂಟ್ಸ್. ಓಕೆ, ನೆಕ್ಸ್ಟು ಅದೇ ಮೌನುಮೆಂಟ್ಸ್ ಆಯಿತು. ಮುಂದೆ ಅವಶೇಷಗಳು ಸಿಗ್ತಾವೆ ಯಾರಿಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಎಕ್ಸ್ಕವೇಷನ್ ಮಾಡುವತ್ತಾಗ ಈ ರೀತಿ ಅವ್ರಿಗೆ ಕಾಯಿನ್ಗಳು ಸಿಗ್ತದೆ, ಮೌನುಮೆಂಟ್ ಸಿಗ್ತದೆ, ಅವಶೇಷಗಳು ಸಿಗ್ತಾವೆ. ಏನದು ಅವಶೇಷಗಳಿಗೆ ನೀವು ದ ರಿಮೇನ್ಸ್ ಅಂತಲೂ ಯೂಸ್ ಮಾಡ್ಬೋದು ಅಥವಾ ರ್ಯೂನ್ಸ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ರ್ಯೂನ್ಸ್ ಇಸ್ ಎ ಬೆಟರ್ ವರ್ಡು. ಇನ್ ಕೇಸ್ ನಿಮ್ಗೆ ಬಂದಿಲ್ಲ ಅಂತಂದರೆ ಸಮಾನಾರ್ಥಕ ಪದಗಳನ್ನು ಯೂಸ್ ಮಾಡಿಕೊಂಡು ನೀವು ಮ್ಯಾನೇಜ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ ಮುಂದಿನ ತರಗತಿಯಲ್ಲಿ. ನೋಡಿ ಸ್ನೇಹಿತರೆ, ಈ ಒಂದು ತರಗತಿಯ ಉಪಯೋಗ ಇರುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನು ಶೇರ್ ಮಾಡಿ. ನಾ ಹೇಳುವ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತ ಅನಿಸಿದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆಮೇಲೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ಬೆಲ್ ಐಕಾನ್ನ ಒತ್ತಿಲ್ಲ, ಹೀಗಾಗಿ ಅವ್ರಿಗೆ ನಾವು ಮಾಡ್ತಾ ಇರೋ ವೀಡಿಯೋದು ಒಂದು ನೋಟಿಫಿಕೇಷನೇ ಹೋಗ್ತಾ ಇಲ್ಲ, ಮತ್ತು ನಾವು ವೀಡಿಯೋ ಮಾಡ್ತಾ ಇರೋದ್ರ ಗುರುತೂ ಆಗ್ತಾ ಇಲ್ಲ. ಹೀಗಾಗಿ ನಾ ಇಲ್ಲಿ ನಿಮ್ಗೆ ಹೇಳೋದಷ್ಟೇ, ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾವು ಅಪ್ಡೇಟ್ ಮಾಡುವ ಪ್ರತಿಯೊಂದು ವೀಡಿಯೋನು ನಿಮಗೆ ತುರಂತವಾಗಿ ನಿಮಗೆ ಸಿಕ್ಬಿಡ್ತದೆ, ಅಂದರೆ ಇಮಿಡಿಯೇಟ್ಲಿ ಸಿಗುತ್ತೆ. ನೆಕ್ಸ್ಟು ಮೈಥೋಲಾಜಿಕಲ್ ಸ್ಟೋರಿ. ಓಕೆ, ಮೈಥೋಲಾಜಿಕಲ್ ಸ್ಟೋರೀಸ್ ಅಂತಂತಂದರೆ ಪೌರಾಣಿಕ ಕಥೆಗಳು ಅಥವಾ ಪೌರಾಣಿಕ ಕಥೆ ಸ್ಟೋರೀಸ್. ಇದು ಸ್ಟೋರೀಸ್ ಆಯ್ತು ಅಂತಂತಂದರೆ ಕಥೆಗಳು ಆಗ್ತದೆ, ಸ್ಟೋರಿ ಇದ್ದಿದ್ದಕ್ಕೆ ಕಥೆ ಆಗ್ತದೆ. ಆಮೇಲೆ ಇಲ್ಲಿ ಅವಶೇಷ, ರ್ಯೂನ್ ಅವಶೇಷಗಳು, ರ್ಯೂನ್ಸ್. ಓಕೆ, ಅದನ್ನು ನೀವು ಸ್ಮಾರಕ, ಮೌನ್ಯುಮೆಂಟ್ಸ್ ಅಂತ, ಈ ಮೌನ್ಯುಮೆಂಟ್ಸ್ ಆದ ಸ್ಮಾರಕಗಳು ಈ ರೀತಿ ಚೇಂಜ್ ಆಗ್ತದೆ. ಇವನ್ನೆಲ್ಲ ನಾನು ಇಂಗ್ಲೀಷ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಆ್ಯಸ್ ಆಫ್ ನೌ ಇದು ಇವತ್ತಿಗೆ ಇಷ್ಟಿರಲಿ, ಮತ್ತು ನಾಳೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಮೀ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ತಥಾಗತ್ ಜಿ-ಎಸ್-ಪ್ರೆಪ್.